ಮುಖ್ಯವಾಗಿ ಸೌಜನ್ಯಗಳ ಪ್ರಕರಣವು ಯಾಕೆ ಕಲಕಿತು ನಮ್ಮ ಎದೆಗಳನ್ನ ಅಂತ ಹೇಳಿದ್ರೆ, ಭಾರಿ ಮುಖ್ಯವಾದಂಥ ಪ್ರಕರಣವನ್ನ ಗೌರವಾನ್ವಿತ ನಿವೃತ್ತ ನ್ಯಾಯಾಧೀಶರವರು ನನ್ನ ಸ್ಟ್ಯಾನ್ಲಿ ಅವರ ಕೈಗೊಂದು ವರದಿಯನ್ನಿತ್ತು. ಅವ್ರ ಹೆಸರು ಹೇಳಬೇಕೋ ಬೇಡವೋ ಇನ್ನೂ ಪರ್ಮಿಷನ್ ತಗೊಂಡಿಲ್ಲ. ಇದು ಒಂದು ರೀತಿಯಲ್ಲಿ ಸೌಜನ್ಯಗಳ ಪ್ರಕರಣಕ್ಕೂ ಅಲ್ಲಿ ನಡೆದಂತಹ ಅಮೆರಿಕದ ಕೆರೋಲಿನ್ ಅಲ್ಕಲ್ ಅನ್ನುವಂತಹ ಪುಟ್ಟ ಗ್ರಾಮದಲ್ಲಿ ನಡೆದ ಪ್ರಕರಣಕ್ಕೂ ಒಂದೇ ರೀತಿಯ ತಾಳೆಯನ್ನು ಹೊಂದಿದೆ. ಅಲ್ಲೂ ಕೂಡ ಇಬ್ಬರು ಹೆಣ್ಮಕ್ಕಳು ಅತ್ಯಾಚಾರವನ್ನು ಮಾಡಿದ್ದಾನೆ ಅಂತ ಹೇಳಿ ಒಬ್ಬ ನಿರಾಪರಾಧಿಯನ್ನು ಗಲ್ಲಿಗೇರಿಸ್ತಾರೆ. ಅಲ್ಲಿ ಅವನು ಚಿಕ್ಕ ಹುಡುಗ, 18 ವರ್ಷದ ಒಳಗಡೆ ಇರೋನು, ನಮ್ಮಂತೆ ಮನೆ ಮಠ ಬಿಟ್ಟು ತಮ್ಮ ವಯಸ್ಸಿನ ಭಾಗವನ್ನು ಕಳೆದುಕೊಂಡು ಹೋರಾಟವನ್ನು ಮಾಡುವವರು ಬೇಡ, ನೇಣ ಹಾಕ್ಬೇಡಿ, ಇಲ್ಲ ಸರಿ ಹೋಗೋದಿಲ್ಲ ಅಂತ ಹೇಳಿ 1944ರಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡ್ತಾರೆ. 1944ರಲ್ಲಿ ಪಾಪದ ಹುಡುಗ ಕಾಡಿನಲ್ಲಿ ಹೂ ತರಲಿಕ್ಕೆ ಹೋದ ಇಬ್ಬರು ಹೆಣ್ಣು ಮಕ್ಕಳನ್ನು ಕಗ್ಗೊಲೆ ಮಾಡಿದ್ದಾನೆ ಅಂತೇಳಿ ಎಷ್ಟೇ ಒತ್ತಡ ಬಂದಾಗಿಯೂ ಕೂಡ, ಜನ ಒತ್ತಡಗಳು ಬಂದಾಗಿಯೂ ಕೂಡ, ಇವನಲ್ಲ ಇವನಲ್ಲ ಅಂತ ಹೇಳಿದ್ರು ಕೂಡ ಅವನೇ ಆರೋಪಿ ಅವನೇ ಆರೋಪಿ ಅವನನ್ನು ಮತ್ತೆ ಪರಿಶೀಲನೆ ಮಾಡಿ ಅಂತ ಕೆಲವರು ಗಂಟಾಘೋಷವಾಗಿ ಗಂಟಲು ಕೀರಿದು ಬಾಯಿ ಬಿಡ್ಕೋತಾ ಇದ್ದಾರಲ್ಲ, ನ್ಯಾಯಾಧೀಶರು ವರದಿಯನ್ನು ಕೊಟ್ಟಾಗಿಯೂ ಕೂಡ ಆ ನಿರಪರಾಧಿಯನ್ನು ಗಲ್ಲಿಗಾಕ್ತಾರೆ. ಗಲ್ಲುಗಾಕುವ ಮೊದಲು ಆ ಹುಡುಗ ಆ ಜೈಲಲ್ಲಿ ಹೇಗೆ ನಮ್ಮ ಸಂತೋಷ್ ರಾವ್ ಇನ್ನೊಬ್ಬನೊಡನೆ ನಾನು ಆ ತಪ್ಪು ಮಾಡಿಲ್ಲಪ್ಪ ಯಾಕೆ ನನ್ನನ್ನು ಸಿಗಿಸಿ ಇಲ್ಲಿ ಹೇಳ್ಕೊಂಬಂದಿದ್ದಾರೆ ಗೊತ್ತಿಲ್ಲ, ನನಗೂ ಮತ್ತು ದೇವರಿಗೂ ಬಿಟ್ಟರೆ ಮತ್ತಾರಿಗೂ ಈ ಸಂಬಂಧವನ್ನು ಹೇಳಿಕೊಳ್ಳಿಕ್ಕಾಗಲ್ಲ ಅಂತೇಳಿ ಜೈಲ್ ಮೇಟ್ ಸುಟ್ಟಿಗೆ ಹೇಳಿಕೊಂಡಿರ್ತಾನೆ. ಅದೇ ರೀತಿಯಾಗಿ ಈ ಕರಿಯ ಹುಡುಗನೂ ಕೂಡ ಆ ಜೈಲ್ ಒಳಗಡೆ ಹೇಳಿಕೊಳ್ತಾನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಆ ಸಮಯದಲ್ಲಿ ನನ್ನ ತಂಗಿಯ ಜೊತೆಯಲ್ಲಿ ಓಡಾಡ್ಕೊಂಡಿದ್ದೆ ಅಂತ ಅನ್ನುವಂಥ ಮಾತೇಳ್ತಾನೆ. ಅವಳ ತಂಗಿಯೂ ಕೂಡ ಇಲ್ಲ, ನನ್ನ ಅಣ್ಣ ನನ್ನ ಜೊತೆಯಲ್ಲಿದ್ದಾಳು ಅಂತ ರುಜುವತ್ ಮಾಡ್ತಾಳೆ. ಆದರೆ ಇವ್ಯಾವನ್ನೂ ಕೇಳೋದಿಲ್ಲ ನ್ಯಾಯಾಧೀಶರು. ಸರ್ಕಮ್ಟೆನ್ಸಸ್ ಎವಿಡೆನ್ಸಸ್ಸು ಕೂಡ ಅವನಿಗೆ ಬೆರಳು ಮಾಡದ ರೀತಿಯಲ್ಲಿ ಇಲ್ಲದಿದ್ದಾಗಲೂ ಕೂಡ ಅವನನ್ನು ಗಲ್ಲಿಗೆ ಹಾಕುತ್ತೆ, ಸುತ್ತೋಗ್ಬಿಡ್ತಾನೆ ಸುತ್ತೋಗ್ಬಿಡ್ತಾನೆ. ಒಬ್ಬ ನಿರಾಪರಾಧಿ ನ್ಯಾಯದ ಧ್ವನಿ ಕೇಳುವಂತಹ ಸಂಸ್ಕಾರವಿಲ್ಲದೆ ಸುತ್ತೋಗ್ಬಿಡ್ತಾನೆ. ಇದಾದ ನಂತರ ಬಹಳ ದಿವಸಗಳ ನಂತರ ನೀವು ಲೆಕ್ಕ ಹಾಕ್ಕೊಳ್ಳಿ, 1944ರಿಂದ 2004ರವರೆಗೂ 1944ರಿಂದ 2004ರವರೆಗೂ ಅತ್ಯಂತ ಮೌನವಾಗಿ ಉಳಿಯುತ್ತೆ. ಅವನೇ ಅಪರಾಧಿ, ಎಂಥ ಹೀನಾಯವಾದ ಕೆಲಸ ಮಾಡಿಬಿಟ್ಟ ಅಂತೇಳಿ ಸೇಮ್ ಸಂತೋಷ್ ರಾವ್ ಅವರ ಮನೆಗೆ ಹೇಗೆ ಕಲ್ಲನ್ನು ನೋಡಿದ್ರು, ಹೇಗೆ ಔತ್ಕೊಂಡಿದ್ರು, ಅದೇ ರೀತಿಯಾಗಿ ತನ್ನ ತಂದೆಯನ್ನು ಯಾವುದೋ ಗಿರಣಿ ರಾಗಿಗಳ ಗೋಧಿ ಗಿರಣಿಯಲ್ಲಿ ಕೆಲಸ ಮಾಡ್ತಿರೋನ, ನಿನ್ನ ಮಗ ಇಂಥ ಬಾಪೋಲಿಯನ್ನು ಎತ್ತುಬಿಟ್ಟಿದ್ಯಾ, ಗೆಟ್ ಔಟ್ ಅಂತ ಹೇಳಿ ಓಡಿಸ್ಬಿಡ್ತಾರೆ ಆ ಗಿರಣಿ ಮಾಲೀಕ. ಇನ್ನು ನಮ್ಮಲ್ಲಿ ಕೆಲಸ ಮಾಡಬಾರ್ದು ನೀನು ಅಂತ ಹೇಳಿ ಹೊಡೆದು ಓಡಿಸ್ತಾರೆ. ಮಾಡದೇ ಇರುವ ತಪ್ಪಿಗೆ ಅವನ ತಂದೆಯನ್ನು ಓಡಿಸ್ತಾರೆ. ತಂದೆಗೆ ಮೊದಲೇ ವಲಸಿಗ ಅನ್ನ ಇಲ್ಲ, ಮತ್ತೆಲ್ಲೋ ಓಡ್ತಾರೆ. ಇಡೀ ಕುಟುಂಬ ತಾವು ಗಳಿಸಿದ ಎಲ್ಲ ಆಸ್ತಿಯನ್ನು ಹಂಗೆ ಬಿಟ್ಟು ಓಡ್ಬಿಡ್ತಾರೆ. ನೋಡಿ, 2004ರಲ್ಲಿ ಈ ಪ್ರಕರಣವನ್ನು ಅಲ್ಲಿಯ ಯೂತ್ಸ್ ಮಹೇಶೆಟ್ಟಿ ತಿಮ್ರುಡಿ ಎತ್ಕೊಂಡಿದ್ದಾರಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಗೊಳೋಂತ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾನೆ. ಅಂಥವನ ಜೊತೆಯಲ್ಲಿ ಇನ್ನೊಂದು ನಮ್ಮ ಥರ ನಮ್ಮನ್ನು ನಾವು ಅನ್ಕೋಬಾರ್ದು, ಬೇರೆ ಬೇರೆಯವರು ಸೇರಿಕೊಳ್ತಾರೆ. ಆಗ ಅಲ್ಲಿಯ ಪ್ರೊಫೆಸರ್ ಒಬ್ಬನಿಗೆ, ಲಾ ಕಾಲೇಜ್ ಪ್ರೊಫೆಸರ್ ಅವರಿಗೆ, ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿ ತಗೊಳ್ತಾರೆ. ಅದನ್ನು ಸ್ಟಡಿ ಮಾಡ್ತಾ ಬರ್ತಾರೆ. ಅಲ್ಲಿಯ ವಿದ್ಯಾರ್ಥಿ ಒಂದಿಬ್ಬರು
ವೈದ್ಯ ವಕೀಲ ವೃತ್ತಿಯನ್ನು ಮಾಡಬೇಕು ಅನ್ನುವಂಥವ್ರಿಬ್ಬರು, ರಿಟೈರ್ಡ್ ಪ್ರಾಮಾಣಿಕ ಆಫೀಸರ್ ಒಂದಿಬ್ಬರು, ಎಲ್ಲ ಸೇರಿಕೊಂಡು ಇದನ್ನು ಆಳವಾಗಿ ಅಧ್ಯಯನಗೊಳ್ಳುತ್ತಾರೆ, ಎಲ್ಲವನ್ನು ಹುಡುಕ್ತಾರೆ. ಅವನಿಗೂ ವಯಸ್ಸಾಗ್ಬಿಟ್ಟಿರ್ತಾರೆ, ಇವನ ಜೊತೆಲಿದ್ದವನಿಗೆ ಅವನನ್ನು ಮಾತಾಡಿಸ್ತಾರೆ, ಅವನಿಗೆ ಮೆಮೊರಿ ಚೆನ್ನಾಗಿರುತ್ತೆ. ಜೈಲಲ್ಲಿ ಸಹಭಾಗಿ ಆದವನು ಎಲ್ಲವನ್ನು ಎಳೆ ಎಳೆಯಾಗಿ ಅವನು ದುಃಖದಿಂದ ಹೇಳಿದ ಮಾತುಗಳನ್ನು ಹೇಳ್ತಾನೆ. ಇಲ್ಲೇನೋ ಇದೆ ಅಂತ ಅಂದಾಗ ಆಮೇಲೆ ಆ ಊರಿನ ಒಬ್ಬ ಶ್ರೀಮಂತನ ಮಗ ಈ ಕೃತ್ಯವನ್ನು ಮಾಡಿದ್ದಾನೇನು ಅಂತದಕ್ಕೆ ಸಂಬಂಧಪಟ್ಟ ಹಾಗೆ ಅವಳ ತಂಗಿ ಹೇಳ್ತಿದ್ದ ಮಾತನ್ನು ತಗೊಳ್ತಾರೆ. ಆಗ ಹೋಗಿ ಅವನೂ ಸತ್ತೋಗಿರ್ತಾನೆ. ಅವನ ಡೈರಿಯನ್ನು ನೋಡಲಾಗಿ ಅಲ್ಲಿ ಅವನು ಪಾಪ ಪ್ರಜ್ಞೆಯ ನಿವೇದನೆಯನ್ನಷ್ಟೇ ಬರ್ಕೊಂಡಿರ್ತಾನೆ. ಆ ಹುಡುಗ ಮಾಡಿದ್ದಲ್ಲ, ನನ್ನ ಮಗನೇ ಇದನ್ನು ಮಾಡಿದ್ದಾನೆ ಎನ್ನುವ ನಿಟ್ಟಿನಲ್ಲಿ ಬರ್ಕೊಂಡಿರ್ತಾನೆ. ಆಗ ಒಂದು ಕನ್ಕ್ಲೂಷನ್ಗೆ ಬರುತ್ತೆ. ಇದಾದಮೇಲೆ ಎಲ್ಲ ದಾಖಲೆಗಳನ್ನ ತಗೊಂಡು ಹೋಗ್ತಾನೆ, ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಲಾ ಕಾಲೇಜಿನ ಪ್ರೊಫೆಸರ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಶೈನಿಯನ್ನು ಹುಡುಗನ ಕಥೆಯನ್ನು ಹೇಳ್ತಾ ಒಬ್ಬ ನಿರಪರಾಧಿಯನ್ನು ಹೇಗೆಲ್ಲ ಚಿತ್ರಹಿಂಸೆ ಕೊಡಬಹುದು, ಒಂದು ಅಕ್ಷರಸ್ಥರು ಅನಕ್ಷರಸ್ಥರು ಎಲ್ಲರೂ ಸೇರಿ ಹೇಗೆಲ್ಲ ಹಿಂಸೆ ಕೊಡ್ಬೋದು ಅಂತ ಅನ್ನೋಂಥದ್ದನ್ನ ಎಳೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ. ಆಗ ಇಡೀ ನ್ಯಾಯಾಲಯ ಗಂಭೀರವಾಗಿ ಆಲೋಚಿಸುತ್ತದೆ, ದುಃಖ ತಪ್ತವಾಗುತ್ತೆ. ಅಯ್ಯೋ, ನಿರಪರಾಧಿ ಒಬ್ಬನಿಗೆ ನಾವು ಈ ಥರದ ಒಂದು ಮರಣದಂಡನೆ ಕೊಟ್ಟುವಲ್ಲ ಅಂತ ಹೇಳಿ 2014 ನ್ಯಾಯಾಲಯದಲ್ಲಿ ಘೋಷಣೆ ಆಗುತ್ತೆ. ಆತ ನಿರಪರಾಧಿ ಅಂತ, ಅವನ ವಂಶವೇ ಸುತ್ತೋಗಿರುತ್ತೆ, ಅವನ ತಂದೆ ತಾಯಿಯೇ ಸುತ್ತೋಗಿರ್ತಾರೆ, ಇಡೀ ಎಲ್ಲರೂ ತೀರ್ಕೊಂಡಿರ್ತಾರೆ. ಈಗ ಈ ನ್ಯಾಯವನ್ನು ಕೊಡ್ತಿದ್ದೀರಲ್ಲ ಅಂದಾಗ ಎಲ್ಲೋ ಒಬ್ರು ಇಬ್ರು ಅವರ ವಂಶದಲ್ಲಿರೋರು ಯಾವತ್ತೂ ಕಳಂಕಿತವಾಗಿರಬಾರ್ದು. ಯಾಕೆ ಅಂತ ಹೇಳಿದ್ರೆ ನ್ಯಾಯಾಧೀಶರು ಕೊಟ್ಟ ತಪ್ಪಿನ ತೀರ್ಪಿದೆಯಲ್ಲ, ಮತ್ತೆ ತಪ್ಪನ್ನೇ ಮಾಡದಿರೋ ವ್ಯಕ್ತಿಯನ್ನ ಅಷ್ಟೊಂದು ಜನ ಬೆರಳು ಮಾಡಿದವರು ಸತ್ತೋಗ್ಬಿಟ್ಟಿದ್ದಾರೆ. ಸೌಜನ್ಯದ 11 ಇನ್ನೊಂದು ಹತ್ತತ್ರ 75 ಆಗ ಅದು ತನ್ನ ತಪ್ಪೊಪ್ಪಿಗೆಯನ್ನ ಕೊಡ್ತಾ 75 ವರ್ಷಗಳ ನಂತರ ತನ್ನ ತಪ್ಪೊಪ್ಪಿಗೆಯನ್ನು ನ್ಯಾಯಾಲಯ ಘೋಷಣೆ ಮಾಡುತ್ತೆ. ಇಲ್ಲ, ನಿರಪರಾಧಿಯೊಬ್ಬನನ್ನು ವಿನಾಕಾರಣ ಹಿಂಸೆ ಕೊಟ್ಟಿವೆ, ಅವನ ಕುಟುಂಬ ಎಷ್ಟು ನರಳಿರಬಹುದು, ಎಷ್ಟೊಂದು ಅವಮಾನಿತವಾಗಿರಬಹುದು, ಎಷ್ಟು ಯಾವ ರೀತಿ ಆ ದುಃಖವನ್ನು ಅಳತೆಗೋಲಲ್ಲಿ ಅಳತೆ ಮಾಡಬಹುದು, ಸಾಧ್ಯವೇ ಇಲ್ಲ. ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ಅಂತ ಅದೇ ರೀತಿಯಾಗಿ ಈ ಪೊಲೀಸ್ ಆಫೀಸರ್ ಒಬ್ಬ ಯಾವನಿದ್ದಾನೆ, ನಾವು ಯಾಕೆ ಅವನನ್ನು ಅವಿವೇಕಿ ರಾಸ್ಕಲ್ ಅಂತ ಬೈತಾ ಇದ್ದೇವೆ ಅಂದರೆ ಸಮ್ಮನೆ ಅಲ್ಲ. ಅದೇ ಥರದ 2 ಇಬ್ಬರು ಆಫೀಸರ್ಸ್, ಅವ್ರಿಗೆ ಗೊತ್ತಿರುತ್ತೆ ಯಾವ ಶ್ರೀಮಂತನ ಮಗನೇ ಮಾಡಿರುವ ಕೃತ್ಯ. ಕೇವಲ ಕೆಲವು ಹೆಸಿಗೆ ತಿನ್ನುವ ಕೆಲಸವನ್ನು ಮಾಡಿ ಇನ್ಯಾರನ್ನು ಸಿಕ್ಕಿಸಿ ಅವಮಾನಿಸ್ಬಿಡ್ತಾರೆ. ಅದಕ್ಕೆ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿಯುತವಾಗಿ ವರ್ತನೆ ಮಾಡಬೇಕು ಅನ್ನುವಂಥದ್ದು ನಾವು ಹೇಳುವ ಮಾತು. ಗೌರವಾನ್ವಿತ ನಿವೃತ್ತ ನ್ಯಾಯಾಧೀಶರು ನಮ್ಮ ಕೊಟ್ಟ ಈ 2 ನನಗೆ ಮತ್ತು ಸ್ಟ್ಯಾನ್ಲಿಯವರಿಗೆ ಒಂದಷ್ಟು ಸಮಯ ಇನ್ನೂ ದೀರ್ಘವಾಗಿದೆ. ನಾನು ಪತ್ರಿಕೆಯಲ್ಲಿ ಬಂದಂಥ ಸಾಮಾನ್ಯ ಕೇಶವಮೂರ್ತಿಯವರು ಬರೆದಂಥ ಆರ್ಟಿಕಲ್ ಮಾತ್ರ ನಿಮ್ಗೆ ಕೊಡ್ತಾ ಇದೆ. ಅದು ಡೀಟೇಲ್ ಓದ್ತಾ ಎಷ್ಟು ಅಂತಃಕರಣ ಅವಮಾನಿತವಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಪ್ಪೇ ಮಾಡದೇ ಇರುವ ವ್ಯಕ್ತಿ ನೋಡಿ, ನ್ಯಾಯದ ಅಂತಃಕರಣ ಕಲಕಿದ ಹುಡುಗ ಅಂತೇಳಿ ಆರ್ಟಿಕಲ್ ಬರೀತಾರೆ. ನ್ಯಾಯದ ಅಂತಃಕರಣ ಕಲಕಿದ ಹುಡುಗ ಅನ್ನುವಂಥದ್ದು ಬರೀತಾರೆ. ನಾವು ವಿವೇಚಿಸಬೇಕಾದದ್ದು ಯಾರನ್ನೋ ಉಳಿಸೋದಲ್ಲ, ಯಾರನ್ನೋ ಬೆರಳು ಮಾಡ್ತಿರೋದೂ ಅಲ್ಲ, ನಾವು ಕೇಳುತ್ತಿರುವ ಮಾತು ಸೌಜನ್ಯಳಿಗೆ ನ್ಯಾಯ ಅಂತ. ಕೆಲವರು ಎಮೋಷನಲ್ ಆಗಿ ಏನೇನೋ ಹೇಳ್ಬೋದು, ಆದಾಗ್ಯೂ ಎಮೋಷನಲ್ ಆಗಿಯೂ ನಾವು ಹೇಳ್ತಾ ಇಲ್ಲ, ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೇವೆ.
ಇದೊಂದು ತನಿಖೆಗೆ ಅರ್ಹವಾದಂಥದ್ದು. ಮಾನ್ಯ ಮುಖ್ಯಮಂತ್ರಿಗೂ ನಾವು ಕೇಳ್ಕೊಳ್ಳೋದು, ಇದಕ್ಕಿಂತಲೂ ನ್ಯಾಯದ ಅಂತಃಕರಣವನ್ನು ಕಲಕುವಂಥದ್ದು, ಜನಪ್ರಭುತ್ವದ ಅಂತಃಕರಣವನ್ನು ಕಲಕುವಂಥದ್ದು, ನಮ್ಮ ಒಡಹುಟ್ಟುಗಳ ಮಾನವೀಯತೆಯನ್ನು ಕಲಕುವಂಥದ್ದು, ಇವು ಮಾಡಬೇಕಾದ ಜವಾಬ್ದಾರಿ ನಮ್ಮಗಳ ಮೇಲಿದೆ, ಅದು ನಮ್ಮ ಒಡನಾಡಿಗಳ ಮೇಲಿದೆ. ಅದರ ಅರ್ಥ ಒಡನಾಡಿ ಎಂದರೆ ಸಂಸ್ಥೆ ಅಲ್ಲ. ಟಿಮ್ ರೂಡಿಯವರಾಗಿರ್ಬೋದು, ರಾಕೇಶ್ನಂಥವರಾಗಿರ್ಬೋದು, ಇನ್ಯಾವುದೇ ಮಾಧ್ಯಮವಾಗಿರ್ಬೋದು, ಸಮಗ್ರ ತನಿಖೆಯನ್ನು ಕೈಗೊಳ್ಳಬೇಕು. ಸಮಗ್ರ ತನಿಖೆಯನ್ನು ಕೈಗೊಳ್ಳಬಹುದು. ಯಾಕೆ ಅಂತ ಹೇಳಿದರೆ ನದಿಯನ್ನು ದಾಟಬೇಕಾದ್ರೆ ಈ ಹುಡುಗನು ಒಬ್ಬನಿಂದ ಆಗ್ತಿರಲಿಲ್ಲ. ನಾಯಿಗಳು ಅಲ್ಲೇ ನಿಂತ್ಕೊಳ್ತವೆ, ಪೊಲೀಸ್ ನಾಯಿಗಳು. ಮತ್ತೆ ಎಲ್ಲವನ್ನು ಸಾಕ್ಷಿ ಸುತ್ತಿ ಮಾಡಿ ಆತನನ್ನು ಅಪರಾಧಿ ಎನ್ನುವಂತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ನಡೀಲಿಲ್ಲ. ಈ ಅಂತಃಕರಣವನ್ನು, ಈ ವಿಚಾರವನ್ನು, ಇದೊಂದು ಸಂವೇದನಶೀಲವಾದಂಥ ಐತಿಹಾಸಿಕವಾಗಿ ಘಟಿಸುವ ಪ್ರಕ್ರಿಯೆ ಇದು. ಆ ಮಂಜುನಾಥನ ಸನ್ನಿಧಾನದಲ್ಲಿ, ಅಣ್ಣಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಯುವ ಒಂದು ಹೊಸ ಅಲೆಗೆ ನಾನು ತಿಮ್ರೋಡಿಯ ಮಹಿಷಟ್ಟಿ ತಿಮ್ರೋಡಿ ಬಗ್ಗೆಯೂ ಹೇಳ್ತಿಲ್ಲ, ವೀರೇಂದ್ರ ಹೆಗಡೆಯವರಿಗೂ ವಿನಯಪೂರ್ವಕವಾಗಿ ಕೋರ್ಕೊಳ್ಳುವಂಥದ್ದು,